ಹರಿ ಓಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ನಾಥಾಯ ಸೀತಾಯ ಪತಗೆ ನಮಃ ನಾವು ನೀವೆಲ್ಲರೂ ಕೂಡ ಅಯೋಧ್ಯೆಯಲ್ಲಿ ಇರತಕ್ಕಂತಹ ರಾಮಮಂದಿರ ಮಂದಿರ ಗರ್ಭಗುಡಿಯ ಸಂಪೂರ್ಣ ನಿರ್ಮಾಣ ಅಂತಕ್ಕಂಥದ್ದಾಗಿದೆ ಶಾಸ್ತ್ರೀಯವಾಗಿ ಗರ್ಭಗುಡಿಯಲ್ಲಿ ರಾಮ್ ಬಾಲರಾಮನ ವಿಗ್ರಹದ ಶಿಲೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಮಾಡುವುದಕ್ಕೆ ಏನೆಲ್ಲ ಬೇಕೋ ಶಾಸ್ತ್ರೀಯವಾಗಿ ಅದೆಲ್ಲವೂ ಕೂಡ ಸನ್ನದ್ಧವಾಗಿದೆ ಇವಾಗ ಆ ಪ್ರಸಂಗ ಈ ಪ್ರಸಂಗದಲ್ಲಿ ವಿಶೇಷವಾಗಿ ನಾವು ರಾಮನ ಮೂರ್ತಿಯನ್ನು ಈಗ ತಾನೇ ಕಣ್ತುಂಬಿಕೊಳ್ಳುವ ಪ್ರಸಂಗದಲ್ಲಿ ಇದ್ದೇವೆ ಆ ರಾಮನ ಮೂರ್ತಿಯ ಒಂದು ಆಗಮನ ಅಂತಕ್ಕಂಥದ್ದು ಗರ್ಭಗುಡಿಯ ಪ್ರವೇಶ ಅಂತಕ್ಕಂತಹದ್ದು ಕೂಡ ಇವಾಗ ಆಗ ಆಲ್ರೆಡಿ ಆಗಿದೆ ಅಲ್ಲಿ ಆ ರಾಮ ಲಲ್ಲ ವಿಗ್ರಹ ಏನಿದೆಯಲ್ಲ ಬಾಲರಾಮನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಗ್ತಾ ಇದೆ ಕಾರಣ ಏನು ಅಂತಂದರೆ ನಾವು ನೀವೆಲ್ಲರೂ ಕೂಡ ರಾಮ ಪಟ್ಟಾಭಿಷೇಕ ಮಾಡಿರತಕ್ಕಂತಹ ರಾಮ ದರ್ಬಾರ್ ಭೂಮಿಗಾಗಿ ಹೋರಾಟ ಮಾಡಿಲ್ಲ ರಾಮ ಪಟ್ಟಾಭಿಷೇಕವನ್ನು ಮಾಡಿಕೊಂಡ ಭೂಮಿಗಾಗಿ ಹೋರಾಟ ಮಾಡಿಲ್ಲ ನಾವು ನೀವೆಲ್ಲ ಕಾಳೆದು ಕುಳಿತಿದ್ದು ರಾಮ ಮದುವೆಯಾದಂತಹ ಸ್ಥಳ ಅಂತ ಕಾಳದು ಕುಳಿತಿಲ್ಲ ಸೀತಾರಾಮ ಕಲ್ಯಾಣ ಆಗಿರತಕ್ಕಂಥದ್ದು ಕಿಂತು ರಾಮ ಅವತಾರ ಮಾಡಿರತಕ್ಕಂತಹ ವಿಶೇಷವಾದ ಸ್ಥಳ ಅದನ್ನೇ ರಾಮ ಜನ್ಮಭೂಮಿ ಅಂತ ಆ ರಾಮ ಜನ್ಮಭೂಮಿಗಾಗಿ ನಾವು ಕಾದಿದ್ದರಿಂದ ಮೊದಲಿಗೆ ಮೊದಲ ಹಂತದಲ್ಲಿ ದೇವಸ್ಥಾನದಲ್ಲಿ ಏನಾಗ್ತಾ ಇದೆ ಅಂತಂದರೆ ಬಾಲರಾಮನ ವಿಗ್ರಹದ ಪ್ರತಿಷ್ಠಾಪನೆ ಅಂತಕ್ಕಂಥದ್ದು ನೆರವೇರ್ತಾ ಇದೆ ಆ ಮೂರ್ತಿ ಒಂದು ವಿಶೇಷವಾದಂತಹ ಶಾಸ್ತ್ರೀಯ ಸಂಲಕ್ಷಣಗಳಿಂದ ಕೂಡಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅಲ್ಲಿ ಏನಾಗ್ತಾ ಇದೆ ಅಂತಂದರೆ ಆ ರಾಮಲಲ್ಲಾನ ವಿಗ್ರಹ ಏನು ಉಂಟಲ್ಲ ಅದಕ್ಕೆ ಬಾಲರಾಮನ ವಿಗ್ರಹದಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡುವ ಮುಂಚಿತವಾಗಿ ಅಲ್ಲಿರತಕ್ಕಂತಹ ಕೆಲವೊಂದಿಷ್ಟು ಭಾಗದಲ್ಲಿ ಬೇರೆ ಬೇರೆ ವಿಧವಾದಂತಹ ದೇವರ ಪ್ರತಿಮೆಗಳನ್ನು ಕೂಡ ನಾವು ನೋಡಲಿಕ್ಕೆ ಸಿಗ್ತಾ ಇರತಕ್ಕಂಥದ್ದು ಅದರಲ್ಲಿ ಮುಖ್ಯವಾಗಿ ಬಹುಮುಖ್ಯವಾಗಿ ಪ್ರಮುಖವಾಗಿ ನಿಖರವಾಗಿ ನಾವು ಗಮನಿಸಬೇಕಾಗಿರತಕ್ಕಂಥದ್ದು ದಶಾವತಾರಗಳು ಅಂತ ಕರಿತೇವೆ ವಿಷ್ಣುವಿನ ಮೂಲ ರೂಪದಲ್ಲಿ ಮೂಲರೂಪ ಪ್ರತಿಪಾದ್ಯವಾದದ್ದು ಸಂಪೂರ್ಣ ಓಂಕಾರದಿಂದ ಅಲ್ಲಿಂದ ಮುಂದಿನ ಭಾಗದಲ್ಲಿ ಬಂದು ಐದು ರೂಪಗಳು ಪಂಚರೂಪಗಳು ಅಂತ ವಿಷ್ಣುವಿಂದು ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಎಂಬುದಾಗಿ ಆ ರೂಪಗಳು ಅಲ್ಲಿಂದ ಮುಂದೆ ವಿಸ್ತೃತವಾದಂತಹ ರೂಪಗಳು ಅಂತಂದರೆ ಅದು ದಶಾವತಾರ ಅಂತ ಈ ಯಾವ ಬಾಲರಾಮನ ವಿಗ್ರಹದಲ್ಲಿ ನಾವು ದಶಾವತಾರವನ್ನು ವಿಶೇಷವಾಗಿ ಗಮನಿಸ್ತಕ್ಕಂತಹ ಒಂದು ಪ್ರಸಂಗವನ್ನು ಕಾಣ್ತೇವೆ ದಶಾವತಾರಗಳಲ್ಲಿ ಒಂದಾದದ್ದೇ ಈ ರಾಮನ ಮೂರ್ತಿ ಆ ದಶಾವತಾರಗಳು ಯಾವುದು ಅಂತ ನಾವು ಚಿಕ್ಕದಾಗಿ ತಿಳಿದುಕೊಳ್ಳಬೇಕಾದರೆ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಭಾರ್ಗವ ಮತ್ತು ಇವಾಗೇನು ಪ್ರತಿಷ್ಠಾಪನೆ ಆಗ್ತಾ ಇದೆ ಅದೇ ಶ್ರೀರಾಮಚಂದ್ರ ರಾಮ ಕೃಷ್ಣ ಬುದ್ಧ ಕಲ್ಕಿ ಅಂತ ಹೀಗೆ ಹತ್ತು ಅವತಾರಗಳು ಒಂದೊಂದು ಅವತಾರದಿಂದ ಒಂದೊಂದು ವಿಶೇಷವಾದಂತಹ ಪ್ರಸಂಗವನ್ನು ಶಾಸ್ತ್ರ ನಮಗೆ ವಿಶಿಷ್ಟವಾದ ರೀತಿಯಲ್ಲಿ ತಿಳಿಸಿಕೊಡ್ತಾ ಬರ್ತಾ ಇದೆ ಅದನ್ನೇ ಶಾಸ್ತ್ರದಲ್ಲಿ ಹಿರಿಯರು ಸ್ತೋತ್ರ ರೂಪದಲ್ಲಿ ಹೀಗೆ ಹೇಳಿದ್ದಾರೆ ನಮೋಸ್ತು ಮತ್ಸ್ಯಾಲಯ ಯಾಬ್ಗಾಯ ನಮೋಸ್ತು ಕೂರ್ಮಾಯ ಪಯೋಬ್ಧಿ ಗಾಯ ನಮೋಸ್ತು ನಮೋ ವರಾಹಾಯ ಧರಾಧರಾಯ ನಮೋ ನೃಸಿಂಹಾಯ ಪರಾತ್ಪರಾಯ ಒಂದೊಂದು ರೂಪಗಳಿಂದ ಒಂದೊಂದು ವಿಶೇಷವಾದಂತಹ ವಿಷಯಗಳನ್ನು ಆ ದಶಾವತಾರದ ಬಗ್ಗೆ ತಿಳಿಸ್ತಾ ಬರ್ತಾ ಇದ್ದಾರೆ ಅಂತಹ ದಶಾವತಾರಗಳನ್ನು ನಾವು ಕಣ್ತುಂಬ್ಕೊಳ್ಬಹುದು ಇಲ್ಲಿ ಇನ್ನೂ ಒಂದು ಪ್ರಸಂಗವನ್ನು ನಾವು ಕಾಣಲಿಕ್ಕೆ ಸಿಗ್ತಾ ಇದೆ ವಿಶೇಷವಾಗಿ ಭಗವಂತನ ವಾಹನ ಅಂತಂದಕ್ಷಣದಲ್ಲಿ ಮೊದಲಿಗೆ ಬರತಕ್ಕಂತಹದ್ದು ಶಾಸ್ತ್ರಗಳು ಅನೇಕ ಕಡೆಯಲ್ಲಿ ತಿಳಿಸಿರ್ತಕ್ಕಂತಹದ್ದು ಏನು ಅಂತಂದರೆ ಗರುಡ ಅಂತ ತಿಳಿಸಿದ್ದಾರೆ ಭಗವಂತನನ್ನು ಎತ್ತಿಕೊಂಡು ಹೋಗ್ತಕ್ಕಂಥವನು ಭಗವಂತನ ವಾಹನ ಅಂತಕ್ಕಂತಹದ್ದು ಗರುಡ ಆಗಿರ್ತಾನೆ ಆ ಗರುಡನನ್ನು ಹೇಳುವಾಗ ಹೇಳ್ತಾರೆ ಸುಪರ್ಣೋ ವೈನತೆಯಶ್ಚ ನಾಗಾರುರ್ ನಾಗಭೂಷಣ ವಿಶಾಂತಕೋ ಜಿತಾರಿಶ್ಚ ಯಾವುದೇ ವಿಧವಾದಂತಹ ವಿಷಬಾಧೆಗಳಿದ್ದರೆ ಅದನ್ನೆಲ್ಲವನ್ನು ನಾಶ ಮಾಡತಕ್ಕಂಥವನು ಗರುಡ ಅಂತ ಆ ಗರುಡ ಯಾರು ಅಂದರೆ ಭಗವಂತನ ನಾನು ಭಗವಂತನ ವಾಹನ ಅಂತ ಗರುಡ ಹೆಮ್ಮೆಯಿಂದ ವಿಶೇಷವಾಗಿ ಹೇಳ್ಕೊಳ್ತಾ ಇದ್ದಾನೆ ಶೇಷ ಗರುಡರ ಕಥೆಯೆಲ್ಲ ಒಂದು ಕಡೆ ಬರ್ತಾ ಇದೆ ಇನ್ನೊಂದು ಭಾಗದಲ್ಲಿ ಗರುಡ ಒಂದು ಭಾಗದಲ್ಲಿದ್ದರೆ ಬಾಲರಾಮನ ವಿಗ್ರಹದಲ್ಲಿ ಇನ್ನೊಂದು ಕಡೆಯಲ್ಲಿ ಆ ರಾಮನಿಗೆ ಪ್ರೀತ್ಯಾಸ್ಪದನಾದಂತಹ ಆಂಜನೇಯ ಹನುಮಂತ ಹನುಮಂತ ದೇವರಿರ್ತಕ್ಕಂತಹದ್ದನ್ನು ನಾವು ನೋಡ್ಬೋದು ರಾಮನಲ್ಲಿರುವನೋ ಹನುಮನಲ್ಲಿರುವನು ಹಮುನ್ ಹನುಮನಲ್ಲಿರುವನೋ ರಾಮನಲ್ಲಿರುವನು ಅಂತ ಅಂದರೆ ಎಷ್ಟರ ಮಟ್ಟಿಗೆ ಶಾಸ್ತ್ರ ತಿಳಿಸ್ತದಲ್ಲ ಒಂದು ವಿಶೇಷವಾದ ಪ್ರಸಂಗ ಲಕ್ಷ್ಮೀನಾರಾಯಣದ ಸನ್ನಿಧಾನವನ್ನು ಎಲ್ಲಿ ಎಲ್ಲಿ ರಾಮ ಇರ್ತಾನೋ ಅಲ್ಲೆಲ್ಲ ಸೀತೆ ಇರ್ತಾಳೆ ಎಲ್ಲಿ ಸೀತೆ ಇರ್ತಾನೋ ಅಲ್ಲಿ ರಾಮ ಇರ್ತಾನೆ ಅಂತೇನು ತಿಳಿಸ್ತಾರೆ ಅಂತ ಅದೇ ಥರ ಈ ರಾಮಾವತಾರಕ್ಕೂ ಮತ್ತು ಹನುಮಂತ ದೇವರ ಅವತಾರಕ್ಕೂ ವಿಶಿಷ್ಟವಾದಂತಹ ಒಂದು ಸಂಬಂಧ ಅಂತಹ ಹನುಮಂತ ದೇವರು ಆ ಬಾಲರಾಮನ ವಿಗ್ರಹದಲ್ಲಿ ಇರತಕ್ಕಂತಹದ್ದು ಬಹಳ ವಿಶೇಷವಾದದ್ದು ಅರ್ಥಪೂರ್ಣವಾದದ್ದು ಶಾಸ್ತ್ರ ಸಮ್ಮತವಾದದ್ದು ಅಂತ ಇನ್ನೂ ಒಂದು ಚಿಕ್ಕ ಪುಟ್ಟದಾದಂತಹ ಒಂದೆರಡು ಸ್ಪಷ್ಟತೆಗಳು ನಮಗಿನ್ನೂ ಮುಂದೆ ಸಿಗೋದಿದೆ ಅದರಲ್ಲಿ ಇನ್ನೂ ಏನು ಹೇಳಿದ್ದಾರೆ ಅಂದರೆ ಒಂದು ಗಣೇಶನ ವಿಗ್ರಹ ಇದೆ ಅಂತ ಕೆಲವೊಂದು ಜನ ಹೇಳ್ತಾ ಇದ್ದಾರೆ ಮತ್ತು ಇನ್ನೂ ಕೆಲವೊಂದಿಷ್ಟು ಭಾಗದಲ್ಲಿ ಹೇಳ್ತಾ ಇದ್ದಾರೆ ರಾಮದೇವರ ತಲೆಯ ಮೇಲೆ ಒಂದು ಶಿವನ ವಿಗ್ರಹ ಇದೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅದು ಇನ್ನಷ್ಟೇ ನಮಗೆ ಮುಂದೆ ಸ್ಪಷ್ಟವಾಗಬೇಕಾಗಿದೆ ಒಂದು ರೀತಿಯಲ್ಲಿ ನಾವು ಅದನ್ನು ಗಮನಿಸಿದಾಗ ನಮಗೆ ತಿಳಿದು ಬಂದಂತಹ ವಿಷಯ ಏನಂತಂದರೆ ಈ ರಾಮನ ವಂಶ ಏನುಂಟಲ್ಲ ಇದು ಸೂರ್ಯನ ವಂಶ ಇದು ರಾಮನ ವಂಶ ಅಂತಕ್ಕಂಥದ್ದು ಆ ಸೂರ್ಯನ ವಂಶ ಆದ್ದರಿಂದ ಮೇಲೆ ಸೂರ್ಯ ಇರತಕ್ಕಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಅದರ ಅದರ ಮುಂದಿನ ಭಾಗದಲ್ಲಿ ಬೇರೆ ಬೇರೆ ವಿಗ್ರಹಗಳ ಸ್ಪಷ್ಟತೆಯನ್ನು ನಾವು ಖಚಿತವಾಗಿ ತೆಗೆದುಕೊಳ್ಳಬೇಕಾಗ್ತದೆ ಸೂರ್ಯ ಒಂದು ವೇಳೆ ಇದ್ದ ಪಕ್ಷದಲ್ಲಿ ಅಲ್ಲಿ ಅದು ಸೂರ್ಯವಂಶ ಆದ್ದರಿಂದ ಸೂರ್ಯವಂಶದಲ್ಲಿ ರಾಮ ಬಂದಿದ್ದರಿಂದ ಆ ವಂಶದ ಒಬ್ಬ ಮು ಮುಖ್ಯ ವ್ಯಕ್ತಿಯನ್ನು ಅಲ್ಲಿ ಮೇಲೆ ನಾವು ಕಾಂಡಲಿಕ್ಕೆ ವಿಶೇಷವಾಗಿ ಸಿಗಬಹುದು ಮತ್ತು ವಿಶೇಷವಾಗಿ ಭಗವಂತ ಇರತಕ್ಕಂತಹದ್ದು ಬ್ರಹ್ಮ ಕಮಲದಲ್ಲಿ ಅಂತ ಭಗವಂತ ಮೊದಲಿಗೆ ಹೇಳ್ತಾನೆ ಆ ಬ್ರಹ್ಮಕಮಲ ಅಂದರೆ ಕಮಲನಾಭನ ಚಿಹ್ನೆಯನ್ನು ಧರಿಸಿಕೊಂಡು ಮೆರೆಯಿರು ಸಾಕ್ಷಾತ್ ಭಗವಂತನಿಗೆ ಕಮಲನಾಭ ಅಂತ ಕರೆದಿದ್ದುಂಟು ಅಂದರೆ ಕಮಲದಲ್ಲಿ ಕಮಲನಾಭ ಅಂತಂದರೆ ಕಮಲದಲ್ಲಿಯೇ ಇರತಕ್ಕಂಥವನು ಕಮಲದಲ್ಲೇ ಹುಟ್ಟಿರತಕ್ಕಂಥವನು ಕಮಲದಲ್ಲಿ ಸನ್ನಿಧನಾದದ್ದು ಆದದ್ದು ಕಮಲದಲ್ಲಿ ವಿಶೇಷವಾಗಿ ಲಕ್ಷ್ಮಿಯ ಸಂವಿಧಾನ ಇರ್ತದೆ ಆ ಲಕ್ಷ್ಮಿ ಸಹಿತನಾಗಿದ್ದಾನೆ ಅಂತ ಕೂಡ ವಿಶೇಷವಾಗಿ ಒಂದು ರೀತಿಯಲ್ಲಿ ನಾವು ಖಚಿತವಾಗಿ ಅರ್ಥವನ್ನು ಮಾಡಿಕೊಳ್ಳಬಹುದು ಮತ್ತು ಭಗವಂತನ ಪಾಣಿಪೀಠಗಳು ಅಂತ ಕರೀತಾರೆ ಏನು ಕಮಲನಾಭ ಅಂತ ಕೆಳಗಡೆ ಏನು ನಾವು ಮೂರ್ತಿಯಲ್ಲಿ ಕಾಣ್ತಾ ಇದ್ದೇವೆ ಕೆಳಗಡೆ ಕಮಲದ ಆಕಾರದ ಇದರ ಮೇಲೆ ಭಗವಂತನ ಎರಡು ಸ್ಪಷ್ಟ ಪಾದಗಳನ್ನು ಇಟ್ಟುಕೊಂಡು ನಿಂತಿದ್ದಾನೆ ಆ ಭಗವಂತನ ಪಾದವನ್ನೇ ನೋಡಿರಿ ಭಗವಂತನ ಏನು ವಿಶಿ ವೈಶಿಷ್ಟ್ಯತೆ ಅಂದರೆ ಇಡೀ ರಾಮನ ರೂಪವನ್ನು ರಾಮನ ಅವತಾರವನ್ನು ವರ್ಣಿಸ್ಕೊಡೋ ವರ್ಣಿಸೋದು ಒಂದು ಕಡೆ ಆದರೆ ಇನ್ನೊಂದು ವಿಶೇಷ ಏನು ಅಂತಂದರೆ ಎಂಥ ಪಾವನ ಪಾದ ಇಂತೂ ಜಗದಿ ಕೇಳೆ ಅಂದರೆ ಭಗವಂತನ ಪಾದದ ವರ್ಣನೆಯನ್ನು ಮಾಡೋದಕ್ಕೇನೆ ದಾಸರು ಒಂದೊಂದು ಅಂಗಗಳನ್ನು ಒಂದೊಂದು ಅವಯವಗಳನ್ನು ಅತ್ಯಂತ ಅದ್ಭುತವಾಗಿ ಶಾಸ್ತ್ರ ವರ್ಣನೆ ಮಾಡಿದೆ ಅದನ್ನೇ ಕನ್ನಡ ಆಡುಭಾಷೆಗಳಲ್ಲಿ ದಾಸರು ಯತಿವರಣ್ಯರು ಹಾಡಿ ಹೊಗಳಿದ್ದಾರೆ ಆ ಪಾದ ಏನೆಲ್ಲ ಕೆಲಸಗಳನ್ನು ಮಾಡಿತು ಅಂತ ಅಂತಹ ಪಾದವನ್ನು ಭಗವಂತ ಕಮಲದ ಮೇಲೆ ನಿಂತುಕೊಂಡು ಇಟ್ಟುಕೊಂಡು ನಿಂತಿದ್ದಾನೆ ಆ ಕಮಲದ ಇರತಕ್ಕಂತಹ ಸ್ಥಳ ಏನುಂಟಲ್ಲ ಅದನ್ನು ಪಾಣಿಪೀಠ ಅಂತ ಕರೆದದ್ದು ಆ ಕಮಲನಾಭನ ಕಮಲನಾಭನಾದಂತಹ ಭಗವಂತ ಕಮಲದ ಮೇಲೆ ಪಾದಗಳನ್ನು ಇಟ್ಟುಕೊಂಡು ನಿಂತಿರತಕ್ಕಂತಹದ್ದು ಅದೂ ಕೂಡ ಒಂದು ವಿಧದಲ್ಲಿ ಅತ್ಯಂತ ಶಾಸ್ತ್ರ ಸಮ್ಮತವಾದದ್ದು ಎಂಬುದಾಗಿ ನಾವು ವಿಶೇಷವಾಗಿ ಅರ್ಥ ಮಾಡ್ಕೊಳ್ತಕ್ಕಂತಹ ಪ್ರಸಂಗ ಇದೆಲ್ಲವೂ ಒಂದು ಕಡೆ ಆದರೆ ಅಲ್ಲಿ ಕೆಲವೊಂದಿಷ್ಟು ವಿಷಯಗಳನ್ನು ನಾವು ಗಮನಿಸಬೇಕಾಗಿರತಕ್ಕಂಥದ್ದು ಏನು ಅಂತಂದರೆ ಒಬ್ಬ ಭಗವಂತ ಯಾವಾಗಲೂ ಹೇಳ್ತಾನೆ ಸಾರ್ಧತ್ರಿಕೋಟಿ ದೇವತೆಗಳಿಂದ ವಂದಿತನಾದಂತಹ ಎಲ್ಲರಿಂದಲೂ ಕೂಡ ಪೂಜಿತನಾದಂತಹ ಭಗವಂತ ಈ ಯಾವ ಬಾಲರಾಮ ಆ ಬಾಲರಾಮನ ವಿಗ್ರಹದಲ್ಲಿ ಇವತ್ತೇನು ನಡೀತಾ ಇದೆ ಅದನ್ನು ನೇತ್ರೋನ್ಮಿಲನ ಅಂತ ಕರೀತಾರೆ ನೀವು ನೋಡಿ ಪ್ರತಿಮೆಯನ್ನು ನೋಡ್ತಾ ಇದ್ದೇವೆ ಪ್ರತಿಮೆ ಎಲ್ಲ ಭಾಗಗಳನ್ನು ನೋಡಲಿಕ್ಕೆ ಸಿಗ್ತಾ ಇದೆ ಅದರಲ್ಲಿ ಕೆಲವೊಂದಿಷ್ಟು ಸ್ಪಷ್ಟ ಆಗ್ತಕ್ಕಂಥದ್ದಿದೆ ಮುಂದಿನ ದಿನದಲ್ಲಿ ಆದರೆ ಕಣ್ಣಿಗೆ ಒಂದು ಹಳದಿ ಬಣ್ಣದ ಬಟ್ಟೆಯನ್ನು ಕಟ್ಟಲಾಗಿದೆ ಅದನ್ನು ನೇತ್ರೋನ್ಮಿಲನ ಅಂತ ಕರಿತಾರೆ ಕಣ್ಣಿಗೆ ಬೆಣ್ಣೆಯನ್ನು ಹಚ್ಚಿ ಹಳದಿ ಅಥವಾ ಶ್ವೇತವರ್ಣದ ಬಟ್ಟೆ ಅಂದರೆ ಬಿಳಿಯ ಬಟ್ಟೆಯನ್ನು ಕೂಡ ಕಟ್ಟತಕ್ಕಂಥ ಸಂಪ್ರದಾಯ ಇಲ್ಲಿ ಹಳದಿ ಬಟ್ಟೆಯನ್ನು ಇವಾಗಲೇ ಕಟ್ಟಿದ್ದಾರೆ ಅದನ್ನು ಈ ಪ್ರಾಣ ಪ್ರತಿಷ್ಠಾಪನೆ ದಿನ ಇಪ್ಪತ್ತೆರಡು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ತಾರೀಕಿನಂದು ಮಧ್ಯಾಹ್ನ ಅಭಿಜಿನ್ ಮುಹೂರ್ತ ಏನಿದೆಯಲ್ಲ ಆ ಅಭಿಜಿನ್ ಮುಹೂರ್ತದಲ್ಲಿ ನಾವು ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಆ ಕಣ್ಣಿಗೆ ಕಟ್ಟಿರತಕ್ಕಂತಹ ಬಟ್ಟೆಯನ್ನು ತೆಗೆದು ಅಲ್ಲಿ ಮುಂದೆ ಒಂದು ದರ್ಪಣವನ್ನು ಭಗವಂತನಿಗೆ ಹಿಡಿತಾ ಇದ್ದಾರೆ ಆ ದರ್ಪಣದಲ್ಲಿ ಮೊದಲಿಗೆ ರಾಮದೇವರ ಪ್ರತಿಷ್ಠಾಪನೆ ಆದ ನಂತರದಲ್ಲಿ ಯಾರು ರಾಮನನ್ನು ಮೊದಲಿಗೆ ನೋಡಬೇಕು ಅಂದರೆ ರಾಮ ರಾಮನನ್ನು ಮೊದಲಿಗೆ ನೋಡಬೇಕು ಅದಕ್ಕೆ ದರ್ಪಣ ಅಂದರೆ ಕನ್ನಡಿಯನ್ನು ಹಿಡಿದು ಭಗವಂತನ ಮುಖಾರವಿಂದವನ್ನು ಭಗವಂತನಿಗೆ ದರ್ಶನ ಮಾಡಿಸ್ತಕ್ಕಂತಹ ಒಂದು ವಿಶೇಷ ಪ್ರಸಂಗವನ್ನು ನಾವು ಕಾಣ್ತೇವೆ ಎಷ್ಟೋ ಜನಕ್ಕೆ ಇನ್ನೂ ಒಂದು ಸಣ್ಣ ಪ್ರಶ್ನೆಗಳು ಕುತೂಹಲಗಳು ಒಟ್ಟು ಈ ದಿನ ಎಷ್ಟೆಷ್ಟು ವಿಧವಾದಂಥ ಅನುಕೂಲತೆಗಳಿಂದ ಕೂಡಿದೆ ವೈಶಿಷ್ಟ್ಯತೆಯಿಂದ ಕೂಡಿದೆ ಏನೆಲ್ಲ ಅನುಕೂಲತೆಗಳು ಉಂಟು ಏನೆಲ್ಲ ಪುಣ್ಯಪ್ರದ ಉಂಟು ಅಂತ ಕೇಳ್ತಾ ಬಂದಾಗ ಹೀಗೆ ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ ಏನು ಅಂದರೆ ಇಪ್ಪತ್ತೆರಡು ಅಂದರೆ ತಾರೀಕು ಜೀರೋ ಒನ್ ಅಂದರೆ ಅದು ತಿಂಗಳು ಜನವರಿ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಈ ಥರ ತೆಗೆದುಕೊಂಡಾಗ ಇದನ್ನು ಯಾವ ರೀತಿಯಾಗಿ ನಾವು ವರ್ತೈಸ್ಕೊಳ್ಬಹುದು ಅಂತ ಒಂದು ನೋಡ್ತಾ ಹೋದರೆ ಒಟ್ಟು ಒಂದು ಸಂಖ್ಯಾಶಾಸ್ತ್ರದ ಮುಖಾಂತರ ಇದಕ್ಕೆ ತಿಳಿಸಿ ಅಂತ ಕೇಳಿದ್ದಾರೆ ಆದರೆ ನಮ್ಮಲ್ಲಿ ನಾವೇನು ಮಾಡ್ತೇವೆ ಅಂದರೆ ಪಾಶ್ಚಿಮಾತ್ಯದ ವೆಸ್ಟರ್ನ್ ಕಂಟ್ರಿಯ ಸಂಖ್ಯಾಶಾಸ್ತ್ರವನ್ನು ನಾವು ಖಚಿತವಾಗಿ ಒಪ್ಪುವುದಿಲ್ಲ ಅದನ್ನು ಸ್ವೀಕಾರ ಮಾಡುವುದಿಲ್ಲ ನಾವು ವೈದಿಕ ವೇದಿಕಾಲಜಿ ವೈದಿಕ ಜ್ಯೋತಿಷ್ಯ ಅಂತ ತೆಗೆದುಕೊಂಡಾಗ ಅಲ್ಲಿ ಇದು ಇನ್ನೊಂದು ರೀತಿಯಾಗಿ ಅರ್ಥಪೂರ್ಣವಾಗಿ ಸುಂದರವಾಗಿ ಹೀಗೂ ಕೂಡ ನಾವು ಅರ್ಥ ಮಾಡಿಕೊಳ್ಳೋಕ್ಕೆ ಒಂದು ಅವಕಾಶ ಉಂಟು ಅನ್ನೋದನ್ನು ಒಂದು ಶಾಸ್ತ್ರದ ಹೊಸ ಕ ಪರಿಕಲ್ಪನೆಯಲ್ಲಿ ಹೊಸದಾಗಿ ನಾವು ತಿಳಿದುಕೊಳ್ಬೇಕಾದ್ರೆ ಇವಾಗ ನೋಡಿ ಮೊದಲೇದಾಗಿ ಇಪ್ಪತ್ತೆರಡನೇ ತಾರೀಕು ಅಂತ ಇಟ್ಕೊಳ್ಳೋಣ ಎರಡು ಅಂತಂದರೆ ಅದಕ್ಕೆ ನಾವು ಮೇಷಾದಿ ರಾಶಿಗಳನ್ನು ತೆಗೆದುಕೊಂಡಾಗ ಒಟ್ಟು ಹನ್ನೆರಡು ರಾಶಿಗಳು ಇರತಕ್ಕಂಥದ್ದನ್ನು ನಾವು ವಿಶೇಷವಾಗಿ ಕಾಣ್ತೇವೆ ಅದರಲ್ಲಿ ಒಂದನೇ ರಾಶಿ ಅಂದರೆ ಮೇಷರಾಶಿ ಎರಡನೇ ರಾಶಿ ಅಂದರೆ ಋಷಭರಾಶಿ ಮೂರನೇ ರಾಶಿ ಅಂದರೆ ಮಿಥುನ ನಾಲ್ಕು ಐದು ಆರು ಹೀಗೆಲ್ಲ ಹೋಗ್ತಾ ಕರ್ಕ ಸಿಂಹ ಕನ್ಯಾ ತುಲಾ ರಾಶಿಗಳೆಲ್ಲ ಬರ್ತದೆ ಆ ನಿಟ್ಟಿನಲ್ಲಿ ಇದಕ್ಕೆ ಒಂದು ಸಂಬಂಧವನ್ನು ನಾವು ಜ್ಯೋತಿಷ್ಯದಿಂದ ನೋಡ್ತಕ್ಕಂಥದ್ದಾದರೆ ಹೀಗೂ ಒಂದು ವಿಧದಲ್ಲಿ ನೋಡ್ತಕ್ಕಂಥದ್ದಾದರೆ ಋಷಭರಾಶಿ ಋಷಭರಾಶಾಧಿಪತಿ ಬಂದು ಶುಕ್ರ ಶುಕ್ರ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಎಲ್ಲ ವಿಧವಾದಂತಹ ಆರ್ಥಿಕತೆಯನ್ನು ಭದ್ರಗೊಳಿಸ್ತಾ ಇದ್ದಾನೆ ಭದ್ರಪಡಿಸ್ತಾ ಇದ್ದಾನೆ ಅಲ್ಲಿ ಎರಡು ಬಾರಿ ಶುಕ್ರ ಬರೆದಿದೆ ಎರಡು ಎರಡು ಇಪ್ಪತ್ತೆರಡು ಅಂದರೆ ಎರಡು ಒಂದು ಸರಿ ಮತ್ತೆ ಒಂದು ಸರಿ ಎರಡು ಅದು ಎರಡು ಎರಡು ಸೇರಿದಾಗ ಆದದ್ದು ನಾಲ್ಕು ಆ ನಾಲ್ಕನೇ ರಾಶಿ ಅಂತ ಒಂದು ವಿಧದಲ್ಲಿ ನಾವು ತೆಗೆದುಕೊಂಡಾಗ ಅದಕ್ಕೆ ಕರ್ಕಾಟಕ ರಾಶಿ ಅಂತ ಆಗ್ತದೆ ಆ ಕರ್ಕಾಟಕ ರಾಶ್ಯಾಧಿಪತಿ ಯಾರಪ್ಪ ಅಂದರೆ ಚಂದ್ರ ಅಂತ ಅರ್ಥ ಇಲ್ಲಿ ನೋಡಿ ರಾಮನ ಜೊತೆಗೆ ಚಂದ್ರನಿದ್ದಾನೆ ಅಥವಾ ಚಂದ್ರನನ್ನು ಮೀರಿಸುವ ಸೌಂದರ್ಯ ಹೊಂದಿದ್ದಾನೆ ರಾಮ ಅದಕ್ಕೆ ಇವನು ರಾಮಚಂದ್ರನಾದ ಅಂತ ಅಂದರೆ ಆ ಚಂದ್ರನ ಕಾಂತಿಯನ್ನು ಯಾರಿಗೆ ನೋಡ್ರಿ ಹುಣ್ಣಿಮೆ ದಿವಸದ ಚಂದ್ರನ ನೋಡಿದ್ರೆ ಖುಷಿಯಾಗಲ್ಲ ಸಂತೋಷ ಆಗಲ್ಲ ನಗುಮುಖ ಬರಲ್ಲ ಅಂತಹ ಸಂಪೂರ್ಣ ರಾಮಚಂದ್ರ ದೇವರು ಆ ರಾಮಚಂದ್ರ ದೇವರಿಗೆ ಪ್ರಾಣ ಪ್ರತಿಷ್ಠಾಪನೆಗೆ ಇರತಕ್ಕಂತಹ ದಿನದಲ್ಲಿ ಎರಡು ಪ್ಲಸ್ ಎರಡು ನಾಲ್ಕು ನಾಲ್ಕನೇ ರಾಶಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶ್ಯಾಧಿಪತಿ ಚಂದ್ರ ಅಂತ ತೆಗೆದುಕೊಂಡಾಗ ಅವನು ಚಂದ್ರ ಮಾಮನ ಜಾತ ಅಂತ ಕರೀತಾರೆ ಚಂದ್ರ ಏನಾಗಿದ್ದಾನೆ ಗೊತ್ತಾ ಮನಸ್ಸಿಗೆ ಅಭಿಮಾನಿ ದೇವತೆ ಆಗಿದ್ದಾನೆ ಮನಸ್ಸಿಗೆ ಮುದವನ್ನು ನೀಡುವ ದೇವತೆ ಆಗಿದ್ದಾನೆ ನಾವು ಗಮನಿಸಬಹುದು ಏನಂದರೆ ಯಾರೋ ಅಪಸ್ವರ ತೆಗಿತಾ ಇದ್ದಾರೆ ರಾಮಮಂದಿರ ಪ್ರತಿಷ್ಠಾಪನೆ ಬಗ್ಗೆ ಇನ್ನೇನೋ ಹೇಳ್ತಾ ಇದ್ದಾರೆ ಅಂದರೆ ಅವರು ಬೆಳೆಣಿಕೆಯಷ್ಟು ಜನ ಮಾತ್ರ ಅಪಸ್ವರ ತೆಗಿತಾ ಇರ್ತಕ್ಕಂಥದ್ದು ಬಹಳ ಕಡಿಮೆ ಜನ ಇರತಕ್ಕಂಥದ್ದು ಉಳಿದ ಎಲ್ಲರಿಗೂ ಕೂಡ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಭಾಗ ಎಲ್ಲರೂ ಸಂತೋಷದಿಂದ ಇದ್ದಾರೆ ಎಲ್ಲರೂ ಮನಸ್ಸಿಗೆ ಮುದವನ್ನು ನೀಡ್ತಕ್ಕಂತಹ ಒಂದು ಕಾರ್ಯ ನಡೀತಾ ಇದೆ ಅಂತ ಸಂತುಷ್ಟರಾಗಿದ್ದಾರೆ ಅದನ್ನು ಮಾಡ್ತಕ್ಕಂಥದ್ದು ಮನಸ್ಸಿಗೆ ಮನಕಾರಕನಾದಂತಹದ್ದು ಚಂದ್ರನಾದ್ದರಿಂದ ಆ ಚಂದ್ರನ ದಿನಾಂತ ಒಂದು ರೀತಿಯಲ್ಲಿ ನಾವು ಅದನ್ನು ಅರ್ಥೈಸ್ಕೊಳ್ಳಿಕ್ಕೆ ಇದು ಒಂದು ಪರಿಕ್ರಮ ಅಂತ ತಿಳಿದುಕೊಳ್ಬಹುದು ಅದಾದ ನಂತರದಲ್ಲಿ ಜನವರಿ ತಿಂಗಳಲ್ಲಿ ಇದು ನಡೀತಾ ಇದೆ ಜನವರಿ ಅಂತಂದರೆ ಒಂದು ಅಂತ ಕರಿತೀವಿ ಕೇವಲ ಅದನ್ನು ಪ್ರತ್ಯೇಕ ಸಂಖ್ಯೆಯನ್ನು ತೆಗೆದುಕೊಂಡಾಗ ಒಂದು ಒಂದನೇ ರಾಶಿ ಅಂತ ಇಟ್ಟುಕೊಂಡು ನಾವು ನೋಡ್ತಕ್ಕಂಥದ್ದಾದರೆ ಒಂದನೇ ರಾಶಿ ಬಂದು ಮೇಷರಾಶಿ ರಾಶಾಧಿಪತಿ ಯಾರು ಅಂತಂದರೆ ಅವನು ಖುಜ ಖುಜ ಅಂತಂದು ಏನಾಗ್ತಾ ಇದೆ ಅವನಿಗೆ ಭೂಮಿಪುತ್ರ ಅಂತ ಕರಿತಾ ಇದ್ದಾರೆ ಖುಜನಿಗೆ ವಿಶೇಷವಾಗಿ ಇಡೀ ಭೂಮಂಡಲವೇ ಕೇವಲ ಇದು ಅಯೋಧ್ಯೆಗೆ ಅಯೋಧ್ಯೆ ಡಿಶ್ಟಿಕ್ಕಿಗೆ ಸಂಬಂಧಪಟ್ಟದ್ದಲ್ಲ ಅಯೋಧ್ಯೆ ಇರತಕ್ಕಂತಹ ರಾಜ್ಯಕ್ಕೆ ಸಂಬಂಧಪಟ್ಟದ್ದು ಅಲ್ಲವೇ ಅಲ್ಲ ಮತ್ತು ಇನ್ನು ಇಡೀ ಕೇವಲ ಭಾರತದ ದೇಶಕ್ಕೆ ಅಂದರೆ ಅಲ್ಲ ಇಡೀ ವಿಶ್ವದಾದ್ಯಂತ ಇರತಕ್ಕಂತಹ ಏನು ಸಂಪೂರ್ಣ ಭೂಮಂಡಲ ಅಂತ ಕರಿತೇವೆ ಆ ಧರಣಿ ಪುತ್ರನಾದಂತಹ ಕುಜ ಅವನ ಸಂಖ್ಯೆಯಲ್ಲಿ ಇರತಕ್ಕಂತಹ ರಾಶಿ ಅಂದರೆ ಮೇಷರಾಶಿ ಒಂದನೇ ರಾಶಿ ಅಂದರೆ ಆ ಮೇಷರಾಶಾಧಿಪತಿ ಅಂತ ನಾವು ತೆಗೆದುಕೊಂಡಾಗ ಅಲ್ಲಿ ಆ ಧರಣಿಪುತ್ರನ ಒಂದು ಮಾಸ ಅಂತಾನೂ ನಾವು ಒಂದು ರೀತಿಯಲ್ಲಿ ಇದನ್ನು ಅರ್ಥೈಸ್ಕೊಳ್ಬೋದು ಯಾಕೆ ಅಂದರೆ ನಾವು ಕೇವಲ ಪಾಶ್ಚಿಮಾತ್ಯರ ಮೇಲೆ ಡಿಪೆಂಡ್ ಆಗೋದು ಬೇಡ ನಮ್ಮ ಭಾರತೀಯ ಸನಾತನ ಧರ್ಮದ ಮೇಲೆ ಆ ಸಂಖ್ಯೆಗಳಿಂದ ಬರತಕ್ಕಂಥ ರಾಶಿಗಳನ್ನು ತೆಗೆದುಕೊಂಡು ಆ ರಾಶಾಧಿಪತಿಗಳಿಂದ ತಿಳಿದುಕೊಳ್ತಕ್ಕಂತಹ ಒಂದು ವಿಶೇಷವಾದಂತಹ ಪ್ರಯತ್ನ ಇದು ಅದಾದ ನಂತರದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ನಡೀತಾ ಇದೆ ಅಲ್ಲಿಯೂ ಕೂಡ ಅಗೇನ್ ಮತ್ತು ಚಂದ್ರ ಮತ್ತು ಕುಜರ ಕಾಂಬಿನೇಷನ್ ವಿಶೇಷವಾಗಿ ಕಂಡು ಬರ್ತಾ ಇದೆ ಅಂದರೆ ಎರಡು ಎರಡು ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೊದಲೇದು ಎರಡು ಆಮೇಲೆ ಸೊನ್ನೆ ಆಮೇಲೆ ಎರಡು ಆಮೇಲೆ ನಾಲ್ಕು ಈ ರೀತಿಯಾಗಿ ತೆಗೆದುಕೊಂಡಾಗ ಏನಾಗ್ತಾ ಇದೆ ಅಲ್ಲಿ ಅಂದರೆ ಚಂದ್ರ ಮತ್ತು ಕುಜರ ಕಾಂಬಿನೇಷನ್ ಎರಡು ಎರಡು ಸೇರಿಸಿದಾಗ ನಾಲ್ಕಾಯಿತು ಇದು ಒಂದು ನಾಲ್ಕು ಈ ಮುಂದೆ ಇರತಕ್ಕಂತಹ ಇಪ್ಪತ್ತ್ನಾಲ್ಕರಲ್ಲಿರೋ ಕೊನೆ ನಾಲ್ಕು ಎರಡು ಬಾರಿ ಮತ್ತೆ ಚಂದ್ರ ಬರ್ತಿದ್ದಾನೆ ಅಂದರೆ ಇದು ಎಲ್ಲರಿಗೂ ಕೂಡ ಅತ್ಯಂತ ಹರಿಷವನ್ನೇ ಕೊಡ್ತಾ ಇದೆ ಚಂದ್ರ ಮನಸ್ಸಿಗೆ ಎಲ್ಲರಿಗೂ ಮುದವನ್ನೇ ಕೊಡ್ತಾ ಇದ್ದಾನೆ ಇದಾದ ನಂತರದಲ್ಲಿ ನನ್ನ ಮನೆಯಲ್ಲಿ ನನ್ನ ಮಗನ ಮದುವೆ ಆದಾಗ ನನ್ನ ಮನೆಯಲ್ಲಿ ನನ್ನ ಮಗಳ ಮದುವೆ ಆದಾಗ ನನ್ನ ಮನೆಯಲ್ಲಿ ನನ್ನ ಶುಭ ಕಾರ್ಯಗಳು ಅತ್ಯಂತ ಮಹತ್ತರವಾದ ಶುಭ ಕಾರ್ಯಗಳು ನಡೆದಾಗ ಯಾವ ವಿಧವಾದಂತಹ ಒಂದು ಸಂತೋಷ ಮುದ ಅನ್ನೋದು ನಮಗೆ ಉಂಟಾಗಬೇಕು ಹರಿಷ ಅನ್ನೋದು ಉಂಟಾಗಬೇಕು ಆ ರೀತಿಯಾದಂತಹ ಹರಿಷ ಅವತ್ತು ಪ್ರಾಣ ಪ್ರತಿಷ್ಠಾಪನೆ ಆದ ನಂತರದಲ್ಲಿ ಅದನ್ನು ಕಣ್ಣು ತುಂಬಿಕೊಂಡ ಎಲ್ಲ ಜನರಿಗೂ ಆಗುವ ಸಾಧ್ಯತೆ ಇದೆ ಅದು ಎಲ್ಲಿವರೆಗೂ ಆಗುತ್ತೆ ಅನ್ನೋದನ್ನು ಮತ್ತೆ ಖುಜನ ಕಾಂಬಿನೇಷನ್ ನೋಡಬೇಕು ಎರಡು ಎರಡು ನಾಲ್ಕು ಈ ಮೊದಲೇ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಟೂ ನಂಬರ್ಸ್ ಟು ಟೂ ಅಂತ ಬಂದಿದೆ ಅದು ನಾಲ್ಕಾಯಿತು ಆ ನಾಲ್ಕು ಮತ್ತು ಕೊನೆಯಲ್ಲಿರುವ ನಾಲ್ಕನ್ನು ಸೇರಿಸಿದಾಗ ಎಂಟು ಎಂಟನೇ ರಾಶಿ ಅಂತ ನಾವು ಹಿಡಿದುಕೊಂಡಾಗ ತೆಗೆದುಕೊಂಡಾಗ ಎಂಟನೇ ರಾಶಿ ಬಂದು ವೃಶ್ಚಿಕ ರಾಶಿ ಅಂತಕ್ಕಂಥದ್ದಾಗ್ತಾ ಇದೆ ಆ ವೃಶ್ಚಿಕ ರಾಶಿಗೆ ಅಗೇನ್ ಬಂದು ಮತ್ತೆ ಖುಜ ಅಧಿಪತಿ ಖುಜ ಅಂದರೆ ಮಂಗಳ ಅಂಗಾರಕಾಂತ ಏನು ಕರಿತೀವಿ ಅವನೇ ಅಧಿಪತಿ ಅವನೇನು ಮಾಡ್ತಾ ಇದ್ದಾನೆ ಅಂದರೆ ವಿಶೇಷವಾಗಿ ಮತ್ತೆ ಇಡೀ ಭೂಮಂಡದಲ್ಲಿರತಕ್ಕಂಥ ಎಲ್ಲರಿಗೂ ಕೂಡ ಮುದ ಸಂತೋಷವನ್ನು ಕೊಡೋದರೊಂದಿಗೆ ಅತ್ಯಂತ ಭದ್ರತೆ ಕೂಡ ನಮಗೆ ಇಡೀ ಭೂಮಂಡಲಕ್ಕೆ ನಮ್ಮ ಭರತ ಭೂಮಿಗೆ ಎಷ್ಟೋ ಜನ ಅಂತ ಇದ್ದಾರೆ ನಾವೆಲ್ಲ ಪತ್ರಿಕೆಗಳಲ್ಲಿ ಕೇಳ್ತಾ ಇದ್ದೇವೆ ಎಲ್ಲ ಜನರ ಬಾಯಿಯಲ್ಲಿ ಕೇಳ್ತಾ ಇದ್ದೇವೆ ಏನಂದರೆ ರಾಮ ಮಂದಿರ ಪ್ರತಿಷ್ಠಾಪನೆಯ ನಂತರದಲ್ಲಿ ಭಾರತ ಅತ್ಯಂತ ಬಲಿಷ್ಠಗೊಳ್ತಾ ಇದೆ ಅನ್ನೋ ವಿಷಯವನ್ನು ನಾವು ಕೇಳ್ತಾ ಇದ್ದೇವೆ ಅಂತಹ ಭಾರತ ಬಲಿಷ್ಠಗೊಳ್ಳಬೇಕಾದ್ರೆ ಏನಾಗ್ತಾ ಇದೆ ಅಂತಂದರೆ ಈ ಥರದ ಎಲ್ಲ ವಿಧವಾದಂಥ ಒಂದು ಸುಸಂದರ್ಭಗಳನ್ನು ನಾವು ಚಿಂತನೆಗೆ ತೆಗೆದುಕೊಂಡಾಗ ಖಚಿತವಾಗಿ ಇದರ ಲಾಭಗಳು ಅಂತಕ್ಕಂತಹದ್ದು ನಮ್ಮ ಇಡೀ ಸಂಪೂರ್ಣ ಭರತ ಭೂಮಿಗೆ ಭರತ ಖಂಡಕ್ಕೆ ಆಗ್ತಾ ಇದೆ ಅಂತ ಹೇಳೋದ್ರಲ್ಲಿ ಯಾವುದೇ ವಿಧವಾದಂತಹ ಸಂದೇಹ ಇಲ್ಲ ಅನ್ನೋದು ಒಂದು ಕಡೆ ಆದರೆ ಇಲ್ಲಿ ಇನ್ನೊಂದು ರೀತಿಯಾದಂಥ ಕಾಂಬಿನೇಷನನ್ನು ನಾವು ಮತ್ತೆ ನೋಡ್ತಾ ಹೋಗೋಣ ಎಲ್ಲ ಕಡೆಯಲ್ಲಿಯೂ ಚಂದ್ರ ಕುಜ ಬುಧ ಸೂರ್ಯನ ಒಂದು ಕಾಂಬಿನೇಷನನ್ನು ನಾವು ನೋಡೋದಕ್ಕೆ ನೋಡುವುದಕ್ಕಾಗಿ ವಿಶೇಷವಾಗಿ ಸಿಗ್ತಾ ಇದೆ ಏನಾಗ್ತಾ ಇದೆ ಅಂತಂದರೆ ಈ ಉದಾಹರಣೆಗೆ ಮತ್ತೆ ಇಪ್ಪತ್ತೆರಡಕ್ಕೆ ಬರೋಣ ಇಪ್ಪತ್ತೆರಡನೇ ತಾರೀಕು ಅಂತ ತೆಗೆದುಕೊಂಡಾಗ ನಾವು ಮೊದಲೇ ವ್ಯಾಖ್ಯಾನವನ್ನು ಮಾಡಿದ್ದೀವಿ ಎರಡು ಎರಡು ನಾಲ್ಕು ನಾಲ್ಕನೇ ರಾಶಿ ಬಂದುಬಿಟ್ಟು ನಿಮಗೆ ಚಂದ್ರನ ರಾಶಿ ಅಂತ ಈಗೇನು ಮಾಡೋಣ ಅಂತಂದರೆ ಸಂಪೂರ್ಣ ಮೊದಲಿಗೆ ಇಪ್ಪತ್ತೆರಡನೇ ತಾರೀಕು ಬಗ್ಗೆ ತಿಳ್ಕೊಂಡ್ವಿ ಆಮೇಲೆ ಜನವರಿ ತಿಂಗಳ ಬಗ್ಗೆ ಒಂದನೇ ತಿಂಗಳ ಬಗ್ಗೆ ತಿಳಿದುಕೊಂಡ್ವಿ ಆಮೇಲೆ ಇಪ್ಪತ್ನಾಲ್ಕನೇ ಇಸುವಿಯ ಬಗ್ಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸುವಿ ಬಗ್ಗೆ ತಿಳ್ಕೊಂಡ್ವಿ ಈಗೆಲ್ಲವನ್ನು ಸೇರಿಸಿ ಒಂದು ಭಾಗದಲ್ಲಿ ನಾವು ನೋಡ್ತಕ್ಕಂಥದ್ದಾದರೆ ಏನಾಗ್ತಾ ಇದೆ ಅಂದರೆ ಇಪ್ಪತ್ತೆರಡು ಅನ್ನೋದನ್ನು ನಾಲ್ಕು ಮಾಡಿದೀವಿ ಎರಡು ಎರಡು ನಾಲ್ಕು ನಾಲ್ಕಕ್ಕೆ ತಿಂಗಳನ್ನು ಆ್ಯಡ್ ಮಾಡಿದಾಗ ಏನಾಗ್ತಾ ಇದೆ ಆಗ್ತಾ ಇದೆ ಐದನೇ ರಾಶಿ ಬಂದು ಯಾರ ರಾಶಿ ಮತ್ತೆ ಅಗೇನ್ ನಮ್ಮ ಯಾವ ರಾಮ ಬಾಲರಾಮನ ವಿಗ್ರಹ ಪ್ರತಿಷ್ಠಾಪನೆ ಆಗ್ತಾ ಇದೆ ಅವನ ವಂಶದ ಅತ್ಯಂತ ದೊಡ್ಡ ವ್ಯಕ್ತಿ ಯಾರಿದ್ದಾನೆ ಸೂರ್ಯ ಆ ಸೂರ್ಯನ ರಾಶಿ ಅಂದರೆ ಸಿಂಹರಾಶಿ ಬರ್ತಾ ಇದೆ ಸಿಂಹರಾಶ್ಯಾಧಿಪತಿ ಯಾರು ಸೂರ್ಯ ಅವನು ಕೂಡ ಎಲ್ಲ ಕಡೆಯಲ್ಲಿ ಒಳ್ಳೆಯ ವಿಧವಾದಂತಹ ಪ್ರಸಿದ್ಧಿ ಪ್ರಚಾರ ನಾವೆಲ್ಲ ಕಡೆ ಕೇಳ್ತಾ ಇದ್ದೇವೆ ಇಡೀ ದೇಶದ ಇಡೀ ಭರತ ಖಂಡದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಯಾರ್ಯಾರೋ ಹಿಂದೆ ಯಾವುದ್ಯಾವುದೋ ಕ್ರೀಡೆಗಳನ್ನು ದೊಡ್ಡ ದೊಡ್ಡ ಸ್ಕ್ರೀನ್ಗಳಲ್ಲಿ ತೋರಿಸಿ ಸಂತೋಷ ಪಡ್ತಕ್ಕಂಥ ಕಾಲವನ್ನು ಮಾತ್ರ ನೋಡಿದ್ವಿ ಆದರೆ ಇದು ಒಂದು ಇತಿಹಾಸವನ್ನೇ ತಿರುಚುವಂತಹ ಇತಿಹಾಸವನ್ನು ಉಲ್ಟಾ ಮಾಡ್ತಕ್ಕಂತಹ ಒಂದು ಗಿನ್ನಿಸ್ ದಾಖಲೆ ಆಗ್ತಕ್ಕಂತಹ ಪ್ರಸ್ ಪ್ರಸಂಗ ಅಂತ ಕೂಡ ನಾವು ವರ್ಣಿಸಬಹುದು ಏನು ಅಂತಂದರೆ ದೇಶದ ಒಂಬೈನೂ ಒಂಬೈನೂರು ರೈಲ್ವೆ ಸ್ಟೇಷನ್ಗಳಲ್ಲಿ ರಾವಣ ಪ್ರಾಣ ಪ್ರತಿಷ್ಠಾಪನೆಯ ಒಂದು ನೇರ ಪ್ರಸಾರವನ್ನು ಮಾಡ್ತಾ ಇದ್ದಾರೆ ಇದನ್ನು ಬಿಟ್ಟು ಇದು ಕೇವಲ ಒಂಬೈನೂರು ರೈಲ್ವೆ ಸ್ಟೇಷನು ರೈಲ್ವೆ ಸ್ಟೇಷನಲ್ಲಿ ಯಾರು ಇರ್ತಾರೋ ಅವರು ನೋಡ್ಬೋದು ಆದರೆ ಇಡೀ ಸಣ್ಣ ಸಣ್ಣ ಗ್ರಾಮಗಳಲ್ಲಿ ಹತ್ತು ಹಲವಾರು ಕಡೆಗೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇನ್ನು ದೊಡ್ಡ ದೊಡ್ಡ ಏನೋ ಒಂದು ಕಾರ್ಪೊರೇಟ್ ಸಿಟಿಗಳಂತಿದೆ ಅಲ್ಲಿ ಇನ್ನ ರಾಜಧಾನಿಗಳಲ್ಲಿ ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ಸಂಪೂರ್ಣ ದೇಶದ ತುಂಬ ದೊಡ್ಡ ದೊಡ್ಡ ಪರದೆಯನ್ನು ಅಳವಡಿಸಿ ಅದರಲ್ಲಿ ನೇರಪ್ರಸಾರವನ್ನು ನೋಡ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಇದೆಲ್ಲ ಪ್ರಚಾರ ಇದೆಲ್ಲದರ ಪ್ರಸಿದ್ಧಿ ನೀವು ಊಹೆ ಮಾಡಲಿಕ್ಕೂ ಆಗೋದಿಲ್ಲ ರಾಮನ ಮಂತ್ರಾಕ್ಷತೆ ಅಂತಕ್ಕಂಥದ್ದು ದೇಶದಾದ್ಯಂತ ಇರತಕ್ಕಂತಹ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲಿ ಅತ್ಯಂತ ಒಂದು ಕಠಿಣವಾದಂತಹ ಸಣ್ಣ ಸಣ್ಣ ಗ್ರಾಮಗಳಿಗೂ ಕೂಡ ಹೋಗಿ ತಲುಪ್ತಾ ಇದೆ ಅಂದರೆ ಇದು ಕಾಂಬಿನೇಷನನ್ನು ನೋಡಬೇಕು ಯಾವತ್ತು ಮಾಡ್ತಾ ಇದ್ದಾರೆ ಎರಡು ಎರಡು ನಾಲ್ಕು ನಾಲ್ಕು ಪ್ಲಸ್ ಒಂದು ಐದು ಐದು ಅಂದರೆ ಸಿಂಹರಾಶಿ ಸಿಂಹರಾಶಿ ಅಧಿಪತಿ ಬಂದು ಅಗೇನ್ ಸೂರ್ಯ ಆಗ್ತಾ ಇದ್ದಾನೆ ಆ ಸೂರ್ಯನ ಅನುಗ್ರಹ ಎರಡು ರೀತಿ ಇದೆ ಸೂರ್ಯ ನೋಡಿ ನೀವು ಇವತ್ತಿನ ದಿವಸದಲ್ಲೆಲ್ಲ ವಿದ್ಯುತ್ ದೀಪಗಳೆಲ್ಲ ಬಂದಿದೆ ಅದೆಲ್ಲ ಒಂದು ಭಾಗ ಆದರೆ ಮುಖ್ಯವಾಗಿ ಆಗ್ತಕ್ಕಂಥದ್ದು ಏನು ಗೊತ್ತಾ ನಿಮಗೆ ಮೊದಲಿಗೆ ಒಂದು ಕಾಲದಲ್ಲಿ ನಮ್ಗೆ ಹೇಗಿತ್ತು ಅಂದರೆ ಸೂರ್ಯ ಬಂದರೆ ವಸ್ತುವಿನ ಜ್ಞಾನ ಆಗಬೇಕು ಸೂರ್ಯ ಇಲ್ಲ ಅಂದರೆ ವಸ್ತುವಿನ ಜ್ಞಾನವೇ ಆಗೋದಿಲ್ಲ ಅಂದರೆ ಸೂರ್ಯನ ಬೆಳಕಿನಿಂದ ಎಲ್ಲ ವಸ್ತುಗಳು ಪ್ರಚಾರವನ್ನು ಪ್ರಸಿದ್ಧಿಯನ್ನು ಇರುವಿಕೆಯನ್ನು ಪಡೀತಿತ್ತು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಅದು ಇದೆ ಇನ್ನು ಸೂರ್ಯ ವಂಶದನವನಾದಂತಹ ಬಾಲರಾಮ ಐದುನೂರು ಸುಮಾರು ಅಂದಾಜು ಐದುನೂರು ವರ್ಷಗಳ ನಂತರ ಅಲ್ಲಿ ಒಂದು ಮಂದಿರ ನಿರ್ಮಾಣ ಆಗಿ ಅಲ್ಲಿಗೆ ಬರ್ತಾ ಇದ್ದಾನೆ ನಾವು ಹೇಳಿದ್ವಿ ದಿನಾಂಕದ ಮತ್ತು ಇಸ್ವಿಯ ಕಾಂಬಿನೇಷನನ್ನು ಒಂದು ಕಡೆ ತೆಗೆದುಕೊಂಡಿವೆ ಇದ್ರ ಜೊತೆಗೆ ದಿನಾಂಕ ಮತ್ತು ತಿಂಗಳ ಕಾಂಬಿನೇಷನ್ ತೆಗೆದುಕೊಂಡಿದ್ದೇವೆ ಇವಾಗ ಇದರ ಜೊತೆಗೆ ದಿನಾಂಕ ತಿಂಗಳು ಮತ್ತು ವರ್ಷದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯನ್ನು ತೆಗೆದುಕೊಂಡಾಗ ಏನಾಗ್ತಾ ಇದೆ ಅಂತ ನೋಡಿದರೆ ಇಲ್ಲಿ ಐದಾಗಿದೆ ಮೊದಲು ಎರಡು ಎರಡು ನಾಲ್ಕು ದಿನಾಂಕ ಜೀರೋ ಒನ್ ಜನವರಿ ತಿಂಗಳು ಒಂದು ಐದು ಐದಕ್ಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ಜೋಡಿಸಿದಾಗ ಅದನ್ನು ಎಂಟು ಅಂತ ನಾವು ಮೊದಲಿಗೆ ಮಾಡ್ಕೊಂಡಿದ್ದೇವೆ ಎರಡು ಎರಡು ನಾಲ್ಕು 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 ಎಂಟು ಅಂತ ಅಲ್ಲಿ ಏನಾಗಿತ್ತು ಕುಜಾ ಬಂದಿದ್ದ ಆ ಎಂಟಕ್ಕೆ ಐದನ್ನು ಸೇರಿಸಿದಾಗ ಏನಾಗ್ತಾ ಇದೆ ಹದಿಮೂರು ಅಂತ ಬರ್ತಾಯಿದೆ ಒಟ್ಟು ನಾವು ಹನ್ನೆರಡು ರಾಶಿಗಳನ್ನು ಒಂದು ರೀತಿಯಲ್ಲಿ ತೆಗೆದುಕೊಳ್ತಕ್ಕಂಥದ್ದಾದರೆ ಇಲ್ಲಿ ಹದಿಮೂರು ಬಂತಲ್ಲ ಅದನ್ನು ಹೇಗೆ ನಾವು ಅರ್ಥವನ್ನು ಮಾಡಿಕೊಳ್ಳೋದು ಅಂದರೆ ಅಲ್ಲಿ ಒಂದು ಮೂರನ್ನು ಮತ್ತೆ ಸೇರಿಸಬೇಕು ಒಂದು ಮೂರನ್ನು ಸೇರಿಸಿದಾಗ ಏನಾಗ್ತಾ ಇದೆ ವಿಶೇಷವಾಗಿ ಅಂದರೆ ಮತ್ತೆ ಅಗೇನ್ ಚಂದ್ರ ಬರ್ತಾ ಇದ್ದಾನೆ ಅಂದರೆ ನಾಲ್ಕು ಆಯ್ತಲ್ಲ ಮತ್ತೆ ಒಂದು ಮೂರು ಆ ನಾಲ್ಕನೇ ರಾಶಿ ಬಂದು ಏನಾಗ್ತಾ ಇದೆ ಅಂದರೆ ಇದು ಎಲ್ಲರೂ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಇದು ವೆಸ್ಟರ್ನ್ ಸಂಖ್ಯಾಶಾಸ್ತ್ರ ಅಲ್ಲ ಇದು ಹೊಸ ಪ್ರಯತ್ನದಲ್ಲಿ ನಮ್ಮ ಭಾರತೀಯ ವೈದಿಕ ಪರಂಪರೆಯಲ್ಲಿ ಸಂಖ್ಯೆಗಳಿಂದ ರಾಶಿಗಳನ್ನು ಅನುಗಣನೆ ಮಾಡಿಕೊಂಡು ಆ ರಾಶಿಗಳ ಅಧಿಪತಿಯಿಂದ ಹೇಳ್ತಕ್ಕಂತಹ ಒಂದು ವಿಶೇಷವಾದಂತಹ ಸುಸಂದರ್ಭ ಪ್ರಯತ್ನ ಇದು ವೈದಿಕ ಪ್ರಯತ್ನ ಎಂಬುದಾಗಿ ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು ಆವಾಗ ಮತ್ತೆ ಚಂದ್ರ ಬರ್ತಾ ಇದ್ದಾನೆ ಎಲ್ಲರಿಗೂ ಬೇಕಾಗಿರೋದು ಏನು ಗೊತ್ತಾ ಎಷ್ಟಾದರೂ ದುಡಿಲಿ ಎಷ್ಟಾದರೂ ಹಣ ಇರಲಿ ಐಶ್ವರ್ಯ ಇರಲಿ ಆಸ್ತಿ ಇರಲಿ ಅಂತಸ್ತು ಇರಲಿ ಪದವಿ ಇರಲಿ ಕೀರ್ತಿ ಇರಲಿ ಗೌರವ ಇರಲಿ ಲಾಭ ಇರಲಿ ಯಶಸ್ಸು ಇರಲಿ ಏನು ಬೇಕಾದರೂ ಕೊನೆಗೆ ಏನು ಕೇಳ್ತಾನೆ ಗೊತ್ತಾ ಮನುಷ್ಯ ಮನಸ್ಸು ಶಾಂತಿ ಬೇಕಾಗಿದೆ ರೀ ಊಟಕ್ಕೆ ಕುಳಿತಾಗ ಒಳ್ಳೆಯ ಭೋಜನ ಆಗಬೇಕು ಮಲಗಿದಾಗ ಒಳ್ಳೆ ನಿದ್ದೆ ಬರಬೇಕು ಹೀಗಿದ್ದರೆ ಮನಃಶಾಂತಿ ಇದೆ ಅಂತ ಅರ್ಥ ಆ ಮನಃಶಾಂತಿ ಆಗಬೇಕು ಮನಸ್ಸಿಗೆ ಮುದ ಆಗಬೇಕು ಅಂದರೆ ಅದು ಸಂಪೂರ್ಣ ರಾಮನ ಅನುಗ್ರಹದಿಂದ ಆಗಲಿಕ್ಕೆ ಸಾಧ್ಯ ಅಂತಹ ರಾಮನ ಪ್ರತಿಷ್ಠಾಪನೆ ದಿನದಂದು ಅಗೇನ್ ಇಪ್ಪತ್ತೆರಡನೇ ತಾರೀಕು ಜನವರಿ ಒಂದನೇ ತಿಂಗಳು ಅಂತ ತೆಗೆದುಕೊಂಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಅಂತ ತೆಗೆದುಕೊಂಡಾಗ ಟೋಟಲ್ ಸಂಖ್ಯೆ ಹದಿಮೂರು ಇದೆ ಹದಿಮೂರರಲ್ಲಿ ಒಂದು ಪ್ಲಸ್ ಮೂರನ್ನು ಮಾಡಿದಾಗ ಮತ್ತೆ ನಾಲ್ಕು ಸಂಖ್ಯೆ ಬರ್ತಾ ಇದೆ ಎಲ್ಲರಿಗೂ ಕೂಡ ಇದು ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಬೇಕು ಇಕ್ಬಾಲ್ ಅನ್ಸಾರಿ ಅಂತ ಅವರ ತಂದೆ ಕಾಲದಿಂದ ಅಯೋಧ್ಯೆಯಲ್ಲೇ ಇದ್ದುಕೊಂಡು ರಾಮನ ಜನ್ಮಭೂಮಿಯ ಬಗ್ಗೆ ರಾಮನ ಜನ್ಮಭೂಮಿಯ ವಿರುದ್ಧವಾಗಿ ಕೋರ್ಟಲ್ಲಿ ಕೇಸ್ ಹಾಕಿದವರು ಇಟ್ಟಂತಹ ಮುಹೂರ್ತದ ಪ್ರಭಾವದಿಂದ ಎಲ್ಲ ಕಡೆ ಇಂಟ್ರವ್ಯೂ ಕೊಡ್ತಾ ಇದ್ದಾರೆ ನಮಗೆ ರಾಮನ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇರೋದು ಸಂತೋಷ ಅಂತ ಹೇಳ್ತಿದ್ದಾರೆ ಇದು ಎದರ ಪ್ರಭಾವ ಆ ಮುಹೂರ್ತದ ಪ್ರಭಾವ ಇದನ್ನು ಅನೇಕ ವಿಧವಾಗಿ ತೆಗೆದುಕೊಳ್ಬೇಕು ಪೌಷ್ಯ ಮಾಸ ಮಕರ ರಾಶಿಯಲ್ಲಿರತಕ್ಕಂತಹ ರವಿ ಮತ್ತು ಇದು ಶೂನ್ಯ ಮಾಸ ಅಲ್ಲ ಅನ್ನುವ ಸ್ಪಷ್ಟತೆಗಳನ್ನು ನಾವು ಬೇಕಾದಷ್ಟು ಕಡೆ ಕೊಟ್ಟಿದ್ದೇವೆ ದ್ವಾದಶಿ ಅನ್ನೋ ತಿಥಿ ದ್ವಾದಶಿ ಅನ್ನೋದಕ್ಕೆ ದ್ವಾದಶ ಅಂತ ಇಟ್ಟುಕೊಂಡಾಗ ಅಂದರೆ ದ್ವಾದಶ ಅನ್ನೋ ಸಂಖ್ಯೆ ಏನಿದೆ ಒಂದು ವಿಧದಲ್ಲಿ ಪ್ರಾಚೀನ ಶಾಸ್ತ್ರದ ರೀತಿಯಲ್ಲಿ ನಾವು ಶ್ರೀ ಗುರುಭ್ಯೋನ ಮಹಾಪ್ರಮ ಗುರುಬಿ ಅಣ್ಣ ಇತ್ಯಾದಿಗಳನ್ನ ನೋಡ್ಕೊಂಡು ಬಂದು ಏಕಾದಶ ಸ್ಥಾನೇ ಉಪಾಸ್ಯ ದೇವತಾಯಿ ಮಂತ್ರಪತಿಪಾದ್ಯ ದೇವತಾಯಿ ಅಂತ ಹೇಳ್ತೇವೆ ದ್ವಾದಶ ಸ್ಥಾನ ಅಂತಕ್ಕಂಥದ್ದು ಏನು ಗೊತ್ತಾ ಅದು ಮೋಕ್ಷಪ್ರದನಾದಂತಹ ವಾಸುದೇವನ ಒಂದು ವಿಶಿಷ್ಟವಾದಂತಹ ಸ್ಥಾನ ಆ ರೀತಿಯಲ್ಲೂ ಕೂಡ ಅರ್ಥೈಸ್ಕೊಳ್ತಕ್ಕಂತಹದ್ದಿದೆ ಅಂತಹ ನಿಟ್ಟಿನಲ್ಲಿ ಯಾರೂ ಆರಭ್ಯ ಅವರ ತಂದೆ ಕಾಲದಿಂದಲೂ ಕೂಡ ಇವನು ಹುಟ್ಟಿದಾಗ ಜ್ಞಾನ ಬಂದಾಗಿಂದಲೂ ಕೂಡ ಇಕ್ಬಾಲ್ ಅನ್ಸಾರಿ ಅಂತಕ್ಕಂಥವರು ಮಂದಿರದ ವಿರುದ್ಧವಾಗಿ ರಾಮ ಜನ್ಮಭೂಮಿಯ ವಿರುದ್ಧವಾಗಿ ಏನು ಕೇಸನ್ನು ಹಾಕಿದರೋ ತೀರ್ಪು ಬಂದು ಮುಹೂರ್ತವನ್ನು ನಿಗದಿಪಡಿಸಿ ರಾಮಮಂದಿರ ನಿರ್ಮಾಣ ಆದ ನಂತರದಲ್ಲಿ ಅದು ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಅನ್ನೋ ಶಬ್ದಕ್ಕರ್ಥ ಏನು ಈ ಮುಹೂರ್ತದ ದಿನ ನಿಗದಿ ಆದ ನಂತರದಲ್ಲಿ ಅದನ್ನು ಅತ್ಯಂತ ಹರುಷದಿಂದ ಒಪ್ಕೊಳ್ತಾ ಇದ್ದಾರೆ ಎಷ್ಟೋ ಜನರು ದೇಣಿಗೆ ಕೊಟ್ಟವರು ಆಹ್ವಾನ ಇದ್ದವರು ಕೂಡ ರಾಮ ಮಂದಿರ ಪ್ರತಿಷ್ಠಾಪನೆಗೆ ಹೋಗುವುದಿಲ್ಲ ಅನ್ನೋ ಪ್ರಸಂಗದಲ್ಲಿ ಅಯೋಧ್ಯೆಯಲ್ಲೇ ಇದ್ದುಕೊಂಡು ಇಕ್ಬಾಲ್ ಅನ್ಸಾರಿ ಅನ್ನೋರು ಅದರ ವಿರುದ್ಧವಾಗಿ ಕೇಸನ್ನು ಹಾಕಿದವರು ಅವ್ರಿಗೆ ಆಮಂತ್ರಣ ಬಂದರೆ ನಾ ಖಚಿತವಾಗಿ ರಾಮ ಮಂದಿರದ ಪ್ರತಿಷ್ಠಾಪನೆಗೆ ಹೋಗ್ತೇನೆ ನಾನು ಅಂತ ಹೇಳ್ತಕ್ಕಂತಹ ಪ್ರಸಂಗ ಅಂದರೆ ನೋಡಿ ಒಂದು ವಿಶಿಷ್ಟವಾದ ಮುಹೂರ್ತ ಅಂತಕ್ಕಂಥದ್ದು ಈ ಮದುವೆಗಳನ್ನು ಮಾಡುವಾಗ ಹುಡುಗ ಹುಡುಗಿಯಲ್ಲಿರುವ ಜಾತಕದ ದೋಷ ಜಾತಕದಲ್ಲಿರ್ತಕ್ಕಂಥ ಎಷ್ಟೋ ದೋಷಗಳನ್ನು ಹೊಡೆದಾಗ್ತದಂತೆ ಉಪನಯನಾದಿಗಳನ್ನು ಮಾಡುವಾಗ ವಟುವಿನ ತಂದೆಯ ಜಾತಕದಲ್ಲಿರ್ತಕ್ಕಂಥ ದೋಷಗಳನ್ನು ಹೊಡೆದಾಗ್ತದಂತೆ ಈ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಇಟ್ಟಿರ್ತಕ್ಕಂತಹ ಮೂರ್ತ ಎಲ್ಲರಲ್ಲೂ ಕೂಡ ಒಂದು ವಿಶೇಷವಾದ ಸಾಮರಸ್ಯವನ್ನು ಇದೆ ಎಷ್ಟೋ ಜನ ಹೋಗಲ್ಲ ಅಂತಾರೆ ಬೇಕಾದಷ್ಟು ಹೋಗಲ್ಲ ಅಂತವರೇ ದೇಣಿಗೆಯನ್ನು ಆಲ್ರೆಡಿ ಕೊಟ್ಟಾಗಿದೆ ರಾಮ ಮಂದಿರಕ್ಕೆ ಯಾರು ಕೇಳಿ ಪಡೆದದ್ದಲ್ಲ ಸ್ವಇಚ್ಛೆಯಿಂದ ಅವರು ಕೊಟ್ಟದ್ದು ಆದರೆ ಹೋಗಲ್ಲ ಅನ್ನೋರು ಕೂಡ ಹೇಗೆ ಹೇಳ್ತಾರೆ ಅಂದರೆ ನೋಡಿ ನಾನು ಸುತ್ತಮುತ್ತಲು ನೋಡಿ ಹಿಂದೆ ನೋಡಿ ಮುಂದೆ ನೋಡಿ ಎಲ್ಲ ಕಡೆಯಲ್ಲೂ ಕೂಡ ಆಂಜನೇಯ ರಾಮನ ಫೋಟೋ ಹಾಕಿದ್ದೇನೆ ಎಂಬುದಾಗಿ ಹೇಳ್ಕೊಳ್ತಾರೆ ಅಂದರೆ ಉದ್ದೇಶ ಏನು ಅಂತಂದರೆ ಈ ಥರದ ಒಂದು ವಿಶೇಷವಾದಂತಹ ಕಾರ್ಯದಲ್ಲಿ ಭಾಹ್ಯವಾಗಿ ಯಾವುದೋ ಬೇರೆ ಅವರ ಮೇಲೆ ಇರತಕ್ಕಂಥ ಅಧಿಕಾರಿಗಳ ಒತ್ತಡದಿಂದ ಏನು ಬೇಕಾದ ಮಾತಾಡ್ಬೋದು ಹೊರತು ರಾಮ ಮಂದಿರದಲ್ಲಿ ಹೇಗಿದ್ದಾನೋ ಹೇಗೆ ಬಂದು ಕೂಡ್ತಾ ಇದ್ದಾನೋ ಅಷ್ಟೇ ಗಟ್ಟಿಯಾಗಿ ನಮ್ಮ ನಿಮ್ಮ ಮನದಲ್ಲಿ ಗಟ್ಟಿಯಾಗಿ ಬೇರೂರಿದ್ದಾನೆ ನೆಲೆಸಿದ್ದಾನೆ ಅನ್ನೋದಕ್ಕೆ ನಮ್ಮ ನಿಮ್ಮ ಮನಸ್ಸಂಕಲ್ಪವೇ ಮಂದಿರದ ರೂಪದಲ್ಲಿ ಬಾಲರಾಮನ ವಿಗ್ರಹದ ರೂಪದಲ್ಲಿ ಅಲ್ಲಿ ಪ್ರತಿಷ್ಠಾಪನೆಗೊಳ್ತಾ ಇದೆ ಎಂಬುದಾಗಿ ನಾವು ವಿಶೇಷವಾಗಿ ಅರ್ಥ ಮಾಡ್ಕೊಳ್ಬೋದು ಹರಗೇ ನಮಃ ಶ್ರೀಕೃಷ್ಣ ಅರ್ಪಣ ಜೈ ಶ್ರೀರಾಮ್